ಸರ್ಕಾರ ರಚನೆಯಾಗಿ ಇದೀಗ ಹೆಚ್ಚು ಕಡಿಮೆ 1.5 ವರ್ಷ ಸಂಪೂರ್ಣಗೊಂಡಿದೆ. ಇದಾದ ಬಳಿಕ ಈಗ 5 ವರ್ಷಗಳ ಕಾಲವೂ ಕೂಡ ನಾನೇ ಸಿಎಂ ಆಗಿರ್ತೀನಿ ಅನ್ನುವಂತಹ ಮಾತನ್ನ ಇದೀಗ ಕೊನೆಯದಾಗಿ ಸಿಎಂ ಅವರ ಬಾಯಿಂದಾನೇ ಬಂದಿದೆ. ಪ್ರತಿದಿನ ಒಬ್ಬೊಬ್ರು ಒಂದೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ರು, ಅಥವಾ DKC ಕೂಡ ಅದ್ರ ಬಗ್ಗೆ ಸಾಕಷ್ಟು ಅಸಮಾಧಾನವನ್ನು ಹೊರಹಾಕಿದ್ರು. ಹೀಗಾಗಿ ಕುರ್ಚಿನೇ ಖಾಲಿ ಇಲ್ಲ ಅಂದಮೇಲೆ ಸಿಎಂ ಆಗೋದಿಕ್ಕೆ ಹೇಗೆ ಸಾಧ್ಯ, ರೇಸ್ ನಡೆಯೋದಿಕ್ಕೆ ಹೇಗೆ ಸಾಧ್ಯ ಅಂತ ಮುಖ್ಯಮಂತ್ರಿಗಳು ವಾಪಸ್ ಪ್ರಶ್ನೆಯನ್ನ ಹಾಕಿದ್ದಾರೆ. ಬನ್ನಿ ಹೇಳ್ತಾರೆ ನೋಡೋಣ. 5 ವರ್ಷಗಳ ಕಾಲ ಸಂಪೂರ್ಣವಾಗಿ ನಾನೇ ಆಡಳಿತವನ್ನ ನಡೆಸ್ತೇನೆ, ನಾನೇ ಸಿಎಂ ಆಗಿ ಇರ್ತೇನೆ, ಯಾವುದೇ ಕಾರಣಕ್ಕೂ ಸಿಎಂ ಕುರ್ಚಿಯನ್ನ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಅಂತ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಯಾರು ಹೇಳಿಕೆ ಕೊಟ್ಟಿಲ್ಲ, ಈಗ ನೋಡಿ ಯಾರು ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಹೇಳಿಲ್ಲ, ಕುರ್ಚಿನೇ ಖಾಲಿ ಇಲ್ಲ. ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಯಾಕೆ ಹೇಳ್ತಾರೆ ಅವ್ರೇನು? ಎಲ್ಲರೂ ಏನು ಹೇಳ್ತಾರೆ, ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳ್ತಾರಲ್ವಾ. ಯಾವ ಡೌಟು ಇಲ್ಲ, ಯಾವ ಡೌಟು ಇಲ್ಲ, ನಾನೇ ಮುಂದುವರಿತೀನಿ.